नमस्कार रिव्यू चैनल की स्वागत नानु सौख्य गांक वंदु कडे चंद्रयान यशस्विगे हगलिरुळु नम्म विज्ञानिगळु इस्रोद एक्सपर्ट गळु श्रमिसिद्रे मत्तोंदु कडे इदर क्रेडिट यारिगे होगबेकु अंत ईग राजकीय जटापटि केसरचाट शुरुवागिदे राजकीय पक्षगळ नडुवे मोदी एनु माड्बिट्रु मोदी अवरिगे आ क्रेडिट अथवा यूपीए अवधियल्लि ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಏನಾಗಿತ್ತು ನಿಜವಾಗಿ ಇಸ್ರೋದ ಈ ಸಾಧನೆಗೆ ಕಾರಣ ಯಾರು ಹಾಗಾದರೆ ಈ ರೀತಿಯ ಅವಶ್ಯಕತೆ ಇಲ್ಲದಂತಹ ಚರ್ಚೆಗಳು ಕೂಡ ಜೋರಾಗಿ ಸದ್ದು ಆಗ್ತಾ ಇದ್ದಾವೆ ಬಿಜೆಪಿ ಸರ್ಕಾರದ ವಿರುದ್ಧ ಈಗ ಸುಮಾರು ಜನ ಕಾಂಗ್ರೆಸ್ ಸೀನಿಯರ್ಸ್ ಎಲ್ಲ ಟೀಕೆ ಮಾಡ್ತಿರೋದು ಇಸ್ರೋ ಸೈಂಟಿಸ್ಟ್ಗಳಿಗೆ ಸಂಬಳನೇ ಕೊಟ್ಟಿಲ್ಲ 17 ತಿಂಗಳಿಂದ ಇದು ಇವರು ಕೊಡ್ತಿರೋ ಸಪೋರ್ಟ್ ಇಸ್ರೋದಂತಹ ಒಂದು ಸಂಸ್ಥೆಗೆ ಅಂತಲ್ಲ ಮತ್ತೊಂದು ಕಡೆ ಪ್ರಕಾಶ್ ರಾಜ್ ಅವರ ಟ್ವೀಟ್ ಕಾಂಟ್ರವರ್ಸಿ ಈಗ ಮಮತಾ ಬ್ಯಾನರ್ಜಿಯವರು ಇಸ್ರೋ ಯಾವುದೋ ಒಂದು ಪಕ್ಷಕ್ಕೆ ಸೇರಿದ್ದಲ್ಲ ಈ ಚಂದ್ರಯಾನ 3 ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತೆಲ್ಲ ಟೀಕೆ ಮಾಡ್ತಿರೋದು ಇದೆಲ್ಲ ಆಗ್ತಿದೆಯಲ್ವಾ ಸರಿ ಹಾಗಾದರೆ ಕ್ರೆಡಿಟ್ ರಾಜಕೀಯ ಪಕ್ಷಗಳಿಗೆ ಅಥವಾ ಯಾವ ಸರ್ಕಾರದ ಅವಧಿಯಲ್ಲಿ ಈ ಮೂನ್ ಮಿಷನ್ಗಳಾದವು ಅವ್ರಿಗೆ ಸಿಗಬೇಕಾ ಸಿಗಬಾರ್ದ ನಾಯಕತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು ಡೈರೆಕ್ಟಾಗಿ ಚಂದ್ರಯಾನ ಲ್ಯಾಂಡರ್ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆಗೋದ್ರ ಕ್ರೆಡಿಟನ್ನು ಮೋದಿಯವ್ರಿಗೋ ಅಥವಾ ಇನ್ಯಾರಿಗೋ ಕೊಡೋಕ್ಕೆ ಸಾಧ್ಯ ಇಲ್ವಲ್ಲ ಆದರೆ ಆ ಕ್ಷೇತ್ರದ ಸಾಧನೆಗೆ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದಷ್ಟೇ ಚರ್ಚೆ ಜೋರಾಗಿರೋದ್ರಿಂದ ಒಂದ್ಸಲ ನೋಡ್ಬಿಡೋಣ ಸತೀಶ್ ಧವನ್ ಕೇಂದ್ರದಿಂದ ಉಡಾವಣೆಯಾದ ದಿನ ಫ್ರಾನ್ಸಲ್ಲಿದ್ದರು ನರೇಂದ್ರ ಮೋದಿಯವರು ಅಲ್ಲಿ ತಾನೇ ಶುಭ ಹಾರೈಸ್ತಾರೆ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ ಅಂತ ಇಲ್ಲಿ ಕಾಂಗ್ರೆಸ್ ಪ್ರಮುಖ ನಾಯಕರೆಲ್ಲ ಟ್ವೀಟ್ ಮಾಡ್ಕೊಳ್ತಾರೆ ವೇಣುಗೋಪಾಲ್ ಅವರ ಟ್ವೀಟ್ ಏನಿತ್ತದರಲ್ಲಿ ಇಸ್ರೋ ನೆಹರು ಅವರ ಕನಸು ಆ ಕನಸಿಗೆ ಬಲ ತುಂಬಿದ್ದು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರ ಕಾಲದಲ್ಲಿ ಅತ್ಯುನ್ನತ ಸ್ಥಾನಕ್ಕದು ಹೋಯಿತು ಅಂದರೆ ಅಷ್ಟು ಬಲ ತುಂಬಿದ್ರು ಅವರ ಕಾಲದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮೈಲ್ ಸ್ಟೋನ್ ಅಚೀವ್ ಮಾಡ್ತು ಅಂತ ಬರ್ಕೊಂಡಿರ್ತಾರೆ ಖರ್ಗೆ ಅವರು ಏನಂತ ಹೇಳಿರ್ತಾರೆ ಹಿಂದಿನ ಎಲ್ಲ ಪ್ರಧಾನಿಗಳು ಪ್ರಮುಖರ ಹೆಸರನ್ನು ಸ್ಮರಿಸಿ ಇವರೆಲ್ಲರ ದೂರದೃಷ್ಟಿತ್ವ ಮತ್ತು ಕೊಡುಗೆ ಇವತ್ತು ಈ ಸಾಧನೆಗೆ ಕಾರಣ ಆಗಿದೆ ಚಂದ್ರಯಾನ 3 ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸಿ ಇತಿಹಾಸವನ್ನೆಲ್ಲ ನೆನಪು ಮಾಡಿಕೊಂಡು ಯಾವಾಗ ಈ ಮೂನ್ ಮಿಷನ್ ಶುರುವಾಯಿತು 2008 ಚಂದ್ರಯಾನ ಮೊದಲ ಚಂದ್ರಯಾನ ಶುರುವಾಗಿದ್ದು ಆಗ UPA ಗೌರ್ಮೆಂಟ್ ಇತ್ತು ಆ ಸಂದರ್ಭದಲ್ಲಿ ಏನೇನನ್ನು ಪತ್ತೆ ಹಚ್ಚಲಾಯಿತು ಅನ್ನೋದನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಚಂದ್ರನ ಮೇಲೆ ನೀರಿದೆ ಅಂತ ಕಂಡು ಹಿಡಿದಿದ್ದೆ ನಮ್ಮವರು ಅಲ್ಲಿ ಹಲವು ವಿಶೇಷ ಮಿನರಲ್ಸ್ ಇವೆ ಅಂತ ಕಂಡು ಹಿಡಿದಿದ್ದು ನಮ್ಮವರು ಮತ್ತು ಈ ಮೂನ್ ಮಿಷನ್ ಶುರುವಾಗಿದ್ದು UPA ಅವಧಿಯಲ್ಲಿ ಅಂತೆಲ್ಲ ಅವರು ಬರ್ಕೊಂಡಿರ್ತಾರೆ ಪ್ರಧಾನಿಗಳ ಲಿಸ್ಟ್ ಅವರು ಮೆನ್ಷನ್ ಮಾಡಿರ್ತಾರಲ್ಲ ಹಿಂದಿನ ಪ್ರಧಾನಿಗಳು ನೆಹರು ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀವ್ ಗಾಂಧಿ ಮಧ್ಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನು ಕೂಡ ಸೇರಿಸಿರ್ತಾರೆ ಅವರು ಮೆನ್ಷನ್ ಮಾಡಿದಂಥ ಎಲ್ಲ ಹೆಸರು ಬಹುತೇಕ ಕಾಂಗ್ರೆಸ್ನ ಪ್ರಧಾನಿಗಳು ಎಕ್ಸೆಪ್ಟ್ ಅಟಲ್ ಬಿಹಾರಿ ವಾಜಪೇಯಿ ಇವರೆಲ್ಲರ ದೂರದೃಷ್ಟಿತ್ವದಿಂದ ಅಂತ ಬರೆದಿರ್ತಾರೆ ಆದರೆ ಹಾಲಿ ಪ್ರಧಾನಿ ಮೋದಿಯವರ ಹೆಸರನ್ನು ಅವರು ಬರೆದಿರಲ್ಲ ಅದು ಕೂಡ ಚರ್ಚೆಗೆ ಕಾರಣ ಆಯಿತು ಹಾಗಾದರೆ ಈಗಿರುವಂಥ ಸರ್ಕಾರದ್ದು ಪ್ರಧಾನಿ ಮೋದಿಯವ್ರದ್ದು ಏನು ಕಾಂಟ್ರಿಬ್ಯೂಷನ್ ಅವರ ಕೊಡುಗೆ ಏನು ಇಲ್ವಾ ಇಸ್ರೋ ಮತ್ತು ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಅಂತ ಬೆಂಬಲಿಗರು ಟೀಕೆ ಮಾಡಿದ್ದನ್ನು ಕೂಡ ನೋಡಿದ್ವಿ ಅದೆಲ್ಲ ಜಟಾಪಟಿ ಆಗ್ತಾ ಇದೆ ಆಗಿನಿಂದ ಇದೇನು BJP ಸರ್ಕಾರ ಮಾಡಿದ್ದ ಅನ್ನೋ ರೀತಿಯಲ್ಲೂ ಕೈಪಾಳಿಯ ಅಥವಾ ಬೇರೆ ಬೇರೆ ವಿರೋಧ ಪಕ್ಷಗಳು ಟೀಕೆ ಮಾಡ್ತಿರೋದು ಮಮತಾ ಬ್ಯಾನರ್ಜಿ ಅವರು ಕೂಡ ಅದನ್ನೇ ಹೇಳಿದ್ದಾರಲ್ಲ ಇದರ ಮಧ್ಯೆ ಹಾಗಾದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಸ್ಪೇಸ್ ರೇಸಲ್ಲಿ ಇಸ್ರೋಗೆ ಸಂಬಂಧಪಟ್ಟಂತೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಏನೇನು ಹೆಚ್ಚಿನ ಬೆಳವಣಿಗೆಗಳಾಗಿವೆ ಅಥವಾ ಆಗ್ತಾ ಇವೆ ಮತ್ತು ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಈಗ ನಮಗೆ ತಕ್ಷಣಕ್ಕೆ ಕಾಣೋದು ರಷ್ಯಾ ಅಲ್ವಾ ರಷ್ಯಾದ Luna 25 ಫೇಲ್ ಆಯಿತು ರಷ್ಯಾ ಹೋಯಿತು ಬಹಳ ಮಹತ್ವಾಕಾಂಕ್ಷಿದಾಗಿತ್ತು ಈ ನಮ್ಮ ಭಾರತದ ಚಂದ್ರಯಾನ 3ಗೆ 3 ಬಜೆಟ್ದಾಗಿತ್ತದು ಸೌತ್ ಪೋಲಲ್ಲೇ ಲ್ಯಾಂಡ್ ಆಗೋಕ್ಕೆ ಪ್ಲ್ಯಾನ್ ಆಗಿದ್ದಿದ್ದು ದಾಖಲೆ ಬರೀಬೇಕು ಇಂಡಿಯಾಗಿಂತ ಫಸ್ಟ್ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು ಯಾಕಂದರೆ ಈಗಾಗಲೇ ಯುಕ್ರೇನ್ ಜೊತೆ ಯುದ್ಧದ ಕಾರಣದಿಂದಾಗಿ ಹಲವು ನಿರ್ಬಂಧಗಳಿಗೆ ಒಳಗಾಗಿರುವ ಎಕನಾಮಿಕಲಿ ಮತ್ತು ಇನ್ನಿತರ ರೀತಿಯಲ್ಲಿ ಐಸೋಲೇಟ್ ಆಗಿರುವಂಥ ರಷ್ಯಾ ಸ್ಪೇಸ್ ರೇಸಲ್ಲಿ ತಾನು ಗೆದ್ದು ಬೀಗುವ ಮೂಲಕ
ಎಲ್ರಿಗೂ ಸರಿಯಾದ ಉತ್ತರ ಕೊಡಬೇಕು ಅಂತ ಹೊರಡ್ತು. ಹಾಗಾಗಿ ಇದು ಬಹಳ ಪ್ರತಿಷ್ಠೆಯ ವಿಚಾರ ಆಗಿತ್ತು ಪುಟಿನ್ ಅವ್ರಿಗೆ. ವಿಜ್ಞಾನಿಗಳ ಮೇಲೆ ಪುಟಿನ್ ಒತ್ತಡ ಇತ್ತು ಅನ್ನೋದು ಬಹಳ ಕಡೆಗಳಲ್ಲಿ ಚರ್ಚೆಯಾಗ್ತಿರೋ ವಿಚಾರ. ಮತ್ತು ಕೆಲವು ವಿಜ್ಞಾನಿಗಳು ಏನು ಲೂನಾ 25 ಕ್ರ್ಯಾಶ್ ಆಗ್ತಿದ್ದಂತೆ ಹಾಸ್ಪಿಟಲೈಸ್ ಆದರು, ಶಾಕ್ಗೊಳಗಾದರು. ಕೆಲವರು ಪುಟಿನ್ ಅವ್ರ ಒತ್ತಡವೇ ಇದಕ್ಕೆ ಕಾರಣ ಅಂತಾನು ಹೇಳಿದ್ದಾರೆ ಅನ್ನೋ ವಿಚಾರಗಳೆಲ್ಲ ಅಲ್ಲಲ್ಲಿ ಸೂಕ್ಷ್ಮವಾಗಿ ವರದಿಯಾಗ್ತಾ ಇದೆ. ನೇರವಾಗಿ ಪುಟಿನ್ ಕಾರಣ ಅಂತ ಹೇಳೋದಕ್ಕಾಗದೇ ಇರಬಹುದು, ಆದರೆ ನಿರ್ಧಾರ ಇದೆಯಲ್ಲ. ಹಾಗಾದರೆ ಈಗಿರುವಂಥ ಸರ್ಕಾರದ್ದು, ಪ್ರಧಾನಿ ಮೋದಿಯವ್ರದ್ದು ಏನು ಕಾಂಟ್ರಿಬ್ಯೂಷನ್, ಅವರ ಕೊಡುಗೆ ಏನು ಇಲ್ವಾ ಇಸ್ರೋ ಮತ್ತು ಚಂದ್ರಯಾನಕ್ಕೆ ಸಂಬಂಧಪಟ್ಟಂತೆ ಅಂತ ಬೆಂಬಲಿಗರು ಟೀಕೆ ಮಾಡಿದ್ದನ್ನು ಕೂಡ ನೋಡಿದ್ವಿ. ಅದೆಲ್ಲ ಜಟಾಪಟಿ ಆಗ್ತಾ ಇದೆ. ಆಗಿನಿಂದ ಇದೇನು BJP ಸರ್ಕಾರ ಮಾಡಿದ್ದ ಅನ್ನೋ ರೀತಿಯಲ್ಲೂ ಕೈಪಾಳಿಯ ಅಥವಾ ಬೇರೆ ಬೇರೆ ವಿರೋಧ ಪಕ್ಷಗಳು ಟೀಕೆ ಮಾಡ್ತಿರೋದು, ಮಮತಾ ಬ್ಯಾನರ್ಜಿ ಅವರು ಕೂಡ ಅದನ್ನೇ ಹೇಳಿದ್ದಾರಲ್ಲ. ಇದರ ಮಧ್ಯೆ ಹಾಗಾದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಸ್ಪೇಸ್ ರೇಸಲ್ಲಿ, ಇಸ್ರೋಗೆ ಸಂಬಂಧಪಟ್ಟಂತೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಏನೇನು ಹೆಚ್ಚಿನ ಬೆಳವಣಿಗೆಗಳಾಗಿವೆ ಅಥವಾ ಆಗ್ತಾ ಇವೆ, ಮತ್ತು ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ, ಈಗ ನಮಗೆ ತಕ್ಷಣಕ್ಕೆ ಕಾಣೋದು ರಷ್ಯಾ ಅಲ್ವಾ. ರಷ್ಯಾದ ಲೂನಾ 25 ಫೇಲ್ ಆಯಿತು, ಕ್ರಶ್ ಆಗೋಯಿತು. ಬಹಳ ಮಹತ್ವಾಕಾಂಕ್ಷಿದಾಗಿತ್ತು ಈ ನಮ್ಮ ಭಾರತದ ಚಂದ್ರಯಾನ 3ಗೆ 3 ಪಟ್ಟು ಬಜೆಟ್ದಾಗಿತ್ತದು. ಸೌತ್ ಪೋಲಲ್ಲೇ ಲ್ಯಾಂಡ್ ಆಗೋಕ್ಕೆ ಪ್ಲ್ಯಾನ್ ಆಗಿದ್ದಿದ್ದು, ದಾಖಲೆ ಬರೀಬೇಕು, ಇಂಡಿಯಾಗಿಂತ ಫಸ್ಟ್ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಯಾಕಂದರೆ ಈಗಾಗಲೇ ಯುಕ್ರೇನ್ ಜೊತೆ ಯುದ್ಧದ ಕಾರಣದಿಂದಾಗಿ ಹಲವು ನಿರ್ಬಂಧಗಳಿಗೆ ಒಳಗಾಗಿರುವ, ಎಕನಾಮಿಕಲಿ ಮತ್ತು ಇನ್ನಿತರ ರೀತಿಯಲ್ಲಿ ಐಸೋಲೇಟ್ ಆಗಿರುವಂಥ ರಷ್ಯಾ, ಲೂನಾ 25 ಮೇಲೆ ವರ್ಕ್ ಮಾಡಿದ ಟೀಮ್ಗೆ ಎಲ್ಲ ಸರಿ ಆಗ್ತಿಲ್ಲ ಅನ್ನುವಂಥ ಸುಳಿವು ಸಿಗತ್ತೆ. ಆದರೆ ರೀಶೆಡ್ಯೂಲ್ ಮಾಡೋದಕ್ಕೆ ರೆಡಿ ಇರಲಿಲ್ಲ ಅವರು. 21ಗೆ ಲ್ಯಾಂಡ್ ಆಗಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಯಾಕಂದರೆ ಇಂಡಿಯಾ 23ನೇ ತಾರೀಕು ಲ್ಯಾಂಡ್ ಆಗೋದಿದೆ ಚಂದ್ರಯಾನ 3, ಅದಕ್ಕಿಂತ ಮುಂಚೆ ನಾವು ರೀಚ್ ಆಗಬೇಕು. ಯಾಕಂದರೆ ಇದು ಜಗತ್ತಿನ ದಾಖಲೆಯಾಗುತ್ತೆ, ಜಗತ್ತಲ್ಲಿಯೇ ಸೌತ್ ಪೋಲನ್ನು ಯಾರೂ ಟಚ್ ಮಾಡಿಲ್ಲ. ರಷ್ಯಾ ಈ ಹಿಂದೆಯೂ ದಾಖಲೆ ಬರೀತು ಮೊದಲ ಮೂನ್ ಮಿಷನ್ ಮೂಲಕ, ಮತ್ತೆ ನಾವು ದಾಖಲೆ ಬರೀಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು. ಈ ಮೂಲಕ ಸ್ಪೇಸ್ ರೇಸಲ್ಲಿ ನಾವೇ ಫಸ್ಟ್, ಟೆಕ್ನಾಲಜಿ ಸೈನ್ಸಲ್ಲಿ ನಮ್ಮನ್ನು ಯಾರೂ ಕಡೆಗಣಿಸೋ ಹಾಗಿಲ್ಲ, ಮತ್ತು ಯಾರ ಸಹಾಯ ಸಹಕಾರ ಇಲ್ಲದೆಯೂ ನಾವೆಲ್ಲವನ್ನು ಸಾಧಿಸಬಲ್ಲೆವು ಅಂತ ತೋರಿಸೋದಕ್ಕೆ ಹೊರಡ್ತು. ಪುಟಿನ್ ಅವರ ಒತ್ತಡ ಇತ್ತಲ್ಲಿ, ರೀಶೆಡ್ಯೂಲ್ ಮಾಡಿದರೆ, ಜಸ್ಟ್ ಲೈಕ್ ಈಗ ನಾವು ಪ್ಲ್ಯಾನ್ ಬಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, 23ನೇ ತಾರೀಕು ಅಕಸ್ಮಾತ್ ಅಲ್ಲಿ ಡಸ್ಟ್ ಸ್ಟಾರ್ಮ್ ಬಂದು ಏನೋ ಸಮಸ್ಯೆ ಆದರೆ 27ನೇ ತಾರೀಕು ಲ್ಯಾಂಡ್ ಮಾಡೋದು, ಇಲ್ಲ 1 ತಿಂಗಳು ಕಾಯೋದಾದರೂ ಪರವಾಗಿಲ್ಲ ನಮಗೆ ಅಂತ ಆ ರೀತಿಯ ಪ್ಲ್ಯಾನಿಂಗಲ್ಲಿರಲಿಲ್ಲ. ಏನೋ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದ ಮೇಲೂ ರಿಸ್ಕ್ ತಗೊಳ್ಳುತ್ತೆ ಟೀಮ್ ಒತ್ತಡದ ಕಾರಣದಿಂದ, ಮತ್ತು ಸ್ಪೀಡ್ ಕಂಟ್ರೋಲ್ ಆಗದೆ ಕ್ರ್ಯಾಶ್ ಆಯಿತು, ಚಂದ್ರನ ಮೇಲ್ಮೈಗೆ ಅಪ್ಪಳಿಸುತ್ತೆ ಲೂನಾ 25. ಈ ಮೂಲಕ ಅಷ್ಟು ದೊಡ್ಡ ಮಿಷನ್ ಫೇಲ್ ಆಗೋಯಿತು, ಎಲ್ಲರ ಪ್ರಯತ್ನ ನೀರಲ್ಲಿ ಹೋಮ್ ಆಗಿಬಿಡ್ತು. ನೋಡಿ, ಇಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬಹುದು. ಈ ಸಲ ರಷ್ಯಾ ಬೇರೆ ದೇಶಗಳ ಮೇಲಿನ ಅವಲಂಬನೆ ಆಗಿತ್ತಲ್ಲ ಕೆಲವು ಪಾರ್ಟ್ಸ್ಗೆ, ಈ ಲೂನಾ 25ಗೆ ಸಂಬಂಧಪಟ್ಟಂತೆ ನಿರ್ಬಂಧ, ಟೆಕ್ನಾಲಜಿ ಸೈನ್ಸ್ ಅದರ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲೂ ನಿರ್ಬಂಧಗಳಿರೋದ್ರಿಂದ, ಐರೋಪ್ಯ ರಾಷ್ಟ್ರಗಳ ಮೇಲೆ ಕೆಲವು ಕ್ಯಾಮ್ರಾ, ಇನ್ನಿತರ ರಾಷ್ಟ್ರಗಳ ಮೇಲೆ ಕೆಲವೊಂದು ಸೂಕ್ಷ್ಮ ಬಿಡಿಭಾಗಗಳು, ಅದನ್ನೆಲ್ಲ ತರಿಸ್ಕೊಳ್ಳೋ ನಿಟ್ಟಿನಲ್ಲೂ ಸಮಸ್ಯೆ ಆಯಿತು. ರಷ್ಯಾ ತನ್ನ ಶಕ್ತಿಯನ್ನೇ ಸಂಪೂರ್ಣವಾಗಿ ನಂಬ್ಕೊಂಡು ಮಾಡಬೇಕಾಯಿತು ಬೇರೆ ದೇಶಗಳ ಜೊತೆಗೆ ಸಂಬಂಧ ಕೆಡಿಸ್ಕೊಂಡಿದ್ದಕ್ಕೆ, ಅದೂ ಒಂದು ಕಾರಣ ಇರಬಹುದು ಅನ್ನೋ ಚರ್ಚೆಯೂ ಆಗ್ತಾ ಇದೆ. ನಮ್ಮ ಕ್ಯಾಮ್ರಾ ಬಳಸಬೇಡಿ ಅಂತ ಯುರೋಪ್ ಕ್ಲಿಯರಾಗಿ ಹೇಳುತ್ತೆ. ಇಂಥದ್ದೆಲ್ಲ ಕೆಲವು ವಿಚಾರಗಳು ರಷ್ಯಾದ ಈ ಬೆಳವಣಿಗೆಯಲ್ಲಿ ಕಾರಣ ಇರಬಹುದು ಅಂತ ಈಗ ಲೂನಾ 25 ಕ್ರ್ಯಾಶ್ ಆದಮೇಲೆ ಚರ್ಚೆಯಾಗ್ತಾ ಇದೆ. ಸೊ ನಾವು ಗೆಲ್ಲಬೇಕು ಅಂತ ಅರ್ಜೆಂಟ್ ಮಾಡಿ ಸೋಲ್ತ ಲೂನಾ 25 ಅನ್ನೋದು ಒಂದು ಆಯಾಮ ಇದೆ, ಗೊತ್ತಿಲ್ಲ ಅದರ ಒಳಗಡೆ ಏನೇನಾಯಿತು ಅಂತ, ಬಟ್ ಚರ್ಚೆ. ಆದರೆ ಇದನ್ನು ಭಾರತ ಮತ್ತು ರಷ್ಯಾದ ಈ ಸ್ಪೇಸ್ ರೇಸನ್ನು ಆಮೆ ಮೊಲದ ನಡಿಗೆ ಅಂತಲೇ ಹೇಳಲಾಗಿತ್ತು. ನಾವು ನಿಧಾನಕ್ಕೆ ಹೋದರೂ ಪರವಾಗಿಲ್ಲ, ಭೂಮಿಯನ್ನು ಇಷ್ಟು ಸುತ್ತ ಹಾಕಿ ಅಲ್ಲಿಂದ ಚಂದ್ರನ ನಡಿಗೆ ಹೋಗಿ ಚಂದ್ರನ ಸುತ್ತ ಇಷ್ಟು ಸುತ್ತ ಹಾಕಿ ನಿಧಾನಕ್ಕೆ ಲ್ಯಾಂಡ್ ಆಗೋದೇ ನಮ್ಮ ಪ್ಲ್ಯಾನ್. ನಮ್ಮ ಮಿಷನ್ನೇ ಬೇರೆ, ಅವ್ರ ಮಿಷನ್ನೇ ಸಂಪೂರ್ಣ ಬೇರೆ ರೀತಿಯದ್ದಾಗಿತ್ತು. ಅವ್ರು ನಮಗಿಂತ ಲೇಟಾಗಿ ಲಾಂಚ್ ಮಾಡಿ ಬೇಗ ತಲುಪೋ ರೀತಿ ಪ್ಲ್ಯಾನ್ ಇದ್ದಿತ್ತು, ಬಟ್ ನಮ್ಮದು ಬಹಳ ನಿಧಾನಕ್ಕೆ ಯೋಜನೆ ಮಾಡಿ ಲ್ಯಾಂಡ್ ಆಗುವಂಥ ಪ್ರಾಜೆಕ್ಟ್ ಇದು. ಸೊ ನಾಯಕತ್ವ ಅನ್ನೋದು
ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ರಷ್ಯಾದ ಎಕ್ಸಾಂಪಲ್ ತೊಗೊಳ್ಬೋದು. ಬಟ್ ಇಲ್ಲಿನ ಕೇಸ್ ಬೇರೆ ಇದೆ, ಅದು ಬೇರೆ ವಿಷಯ. ಈಗ ಚಂದ್ರಯಾನ 2 ಫೇಲ್ ಆಯಿತು, ಚಂದ್ರಯಾನ 3 ಸಕ್ಸಸ್ ಆದರೆ ಸಕ್ಸಸ್ ಆಗಿದ್ದ ಕ್ರೆಡಿಟ್ ಸರ್ಕಾರಕ್ಕೆ, ಫೇಲ್ ಆಗಿದ್ದು ಸೈಂಟಿಸ್ಟ್ಗಳಿಗೆ, ಆ ಥರ ಹೇಳೋಕ್ಕಾಗಲ್ಲ. ಸೋಲು ಗೆಲುವಿನ ಕ್ರೆಡಿಟನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಬೇಕಾಗತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಸ್ರೋಗೆ ಬಜೆಟ್ ವಿಚಾರದಲ್ಲಂತೂ 5-6 ವರ್ಷಗಳಿಂದ ಹೆಚ್ಚಾಗ್ತಾ ಹೋಗ್ತಾ ಇದೆ ಪರ್ಸೆಂಟೇಜ್. ಈ ವರ್ಷ 19% ಜಾಸ್ತಿ ಮೀಸಲಿಡಲಾಗಿದೆ 23-24 ಬಜೆಟಲ್ಲಿ. ನಿರ್ಮಲಾ ಸೀತಾರಾಮನ್ ಅವರು 2,500 ಕೋಟಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇಸ್ರೋಗೆ ಅಂತ ಮೀಸಲಿಟ್ಟಿರೋದು. ಇದು ಸರ್ಕಾರಿ ಸ್ವಾಮ್ಯದಲ್ವಾ, ಇದರ ಜೊತೆಗೆ ಪ್ರೈವೇಟ್ ಸ್ಪೇಸ್ ಕಂಪನಿಗಳು ಕೂಡ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಇನ್ವೆಸ್ಟ್ಮೆಂಟ್ಗೆಲ್ಲ ತಯಾರಿ ನಡೀತಾ ಇರೋದು. ಈಗ ಬೇರೆ ದೇಶಗಳಲ್ಲೆಲ್ಲ ಹಾಗೆ ಇರೋದು, ಅಮೆರಿಕಾ ರಷ್ಯಾದಲ್ಲೆಲ್ಲ ಒಂದು ರಾಕೆಟ್ ಲಾಂಚ್ ಆಯಿತು ಅಂದರೆ ಯಾವ ಕಂಪ್ನಿ ಲಾಂಚ್ ಮಾಡ್ತು ಅನ್ನೋದನ್ನು ನೋಡ್ತಾರೆ. ಈಗ ನಮ್ಮಲ್ಲಿ ಗೌರ್ಮೆಂಟ್ ಸ್ವಾಮ್ಯದ ಇಸ್ರೋನೇ ಎಲ್ಲನೂ ಮಾಡುತ್ತೆ, ಬೇರೆ ದೇಶಗಳ ಸ್ಪೇಸ್ ಕ್ರಾಫ್ಟ್ಗಳನ್ನು ನಾವು ಲಾಂಚ್ ಮಾಡಿಕೊಡ್ತೀವಿ. ಬಟ್ ನಮ್ಮಲ್ಲಿ ಪ್ರೈವೇಟ್ ಅವರು ಯಾರು ಇಲ್ವಲ್ಲ, ಈ ಕ್ಷೇತ್ರಕ್ಕೂ ಈಗ ಪ್ರೈವೇಟ್ ಅವರು ಎಂಟ್ರಿ ಕೊಡ್ತಿದ್ದಾರೆ. ಹೂಡಿಕೆ ನಿಟ್ಟಿನಲ್ಲಿ ಯೋಚನೆ ಆಗ್ತಿದೆ, ಯಾಕಂದರೆ ಗ್ಲೋಬಲ್ ಸ್ಪೇಸ್ ಶೇರಲ್ಲಿ ನಾವು ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ. ಹಾಗೆ ಸ್ಟಾರ್ಟಪ್ಗಳದ್ದು ಮ್ಯಾಪ್ ತೋರಿಸ್ತಾ ಇದ್ದೀವಿ. ಸ್ಟಾರ್ಟಪ್ ಸ್ಪೇಸ್ ಸೆಕ್ಟರಲ್ಲಿ ಸ್ಟಾರ್ಟಪ್ಗಳು ಇನ್ಕ್ರೀಸ್ ಆಗಿದೆ, ಒಳ್ಳೆಯ ಬೆಳವಣಿಗೆ ಕಂಡುಬರ್ತಾ ಇದೆ. ಇನ್ನು 10 ವರ್ಷಗಳಲ್ಲಿ ಗ್ಲೋಬಲ್ ಲಾಂಚ್ ಮಾರ್ಕೆಟ್ ಶೇರನ್ನು 5 ಪಟ್ಟು ಜಾಸ್ತಿ ಮಾಡುವಂತಹ ಪ್ಲ್ಯಾನ್ ಈಗ ರೆಡಿ ಆಗಿರೋದು. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಮೋದಿ ಅವ್ರ ಮಾತು ಕೇಳಿಸ್ಕೊಂಡ್ವಿ ನಾವು, ಡೀಪ್ ಸೀಯಿಂದ ಹಿಡಿದು ಸ್ಪೇಸ್ ತನಕ ನಮ್ಮ ಸಾಧನೆ ಬಹಳ ಉತ್ತಮಗತಿಯಲ್ಲಿ ಸಾಗ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಈಗ ಚಂದ್ರಯಾನ ಆಯ್ತಲ್ವಾ, ಮತ್ತೊಂದು ಕಡೆ 6,000 meters ಡೀಪ್ ಸೀ ಸಮುದ್ರಯಾನ ಕೂಡ ನಾವು ಕೈಗೆತ್ಕೊಳ್ತಾ ಇದ್ದೀವಿ, ಅಂದರೆ ಭಾರತ ಕೈಗೆತ್ಕೊಳ್ತಾ ಇದೆ. ಅತ್ಯಂತ ಆಳದಲ್ಲಿರುವಂಥ ವಾತಾವರಣ ಸಂಪನ್ಮೂಲಗಳನ್ನು ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಸೋ ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಸಾಧನೆ ಮಾಡ್ತಾ ಇದೆ. ಹಾಗಂತ ಎಲ್ಲ ಸಾಧನೆಗೂ ಇರುವ ಸರ್ಕಾರವೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಸರಿಯಾದ ನಾಯಕತ್ವ ಬೇಕು ಅನ್ನೋದು ಮಾತ್ರ ಮುಖ್ಯವಾದದ್ದು. ಈಗ ಇಸ್ರೋ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಳ್ತಾ ಇದೆ. ಗಗನಯಾನ್ ಪ್ಲ್ಯಾನ್ ಆಗಿದೆಯಲ್ವಾ ಅಮೆರಿಕಾ ಜೊತೆ ಟೈಅಪಲ್ಲಿ, ಸ್ಪೇಸ್ ಅಧ್ಯಯನ ಮಾಡುವಂಥ ಪ್ರಾಜೆಕ್ಟ್, ಈ ಥರ ಬೇರೆ ಬೇರೆದೆಲ್ಲ ಇದೆ. ಸೊ ಕ್ರೆಡಿಟ್ ವಾರ್ ಇನ್ನೂ ಜಾಸ್ತಿ ಆಗಬಹುದು, ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡೋದಕ್ಕೆ ಹೋದರೆ ಕಾಂಗ್ರೆಸ್ ಅವಧಿಯಲ್ಲಿ ಇಸ್ರೋ ಸ್ಟಾರ್ಟ್ ಆಯಿತು, ಯಾಕಂದರೆ ಅವರು ಅಧಿಕಾರ ಶುರು ಮಾಡಿದವರು. 1962ರಲ್ಲಿ ಸ್ಪೇಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ನೆಹರು ಅವ್ರ ಕಾಲದಲ್ಲಿ, ರಾಹುಲ್ ಗಾಂಧಿಯವರು ಹೇಳ್ತಾ ಇರೋದು. ಆಮೇಲೆ ಇಂದಿರಾ ಗಾಂಧಿಯವರ ಟೈಮಲ್ಲಿ ಇಸ್ರೋ ಸ್ಥಾಪನೆ ಮಾಡಲಾಯಿತು, ಮತ್ತು ನಮ್ಮೆಲ್ಲ ಪ್ರಧಾನಿಗಳ ಹಿಂದಿನ ಪ್ರಧಾನಿಗಳ ದೂರದೃಷ್ಟಿತ್ವವೇ ಇವತ್ತು ಚಂದ್ರಯಾನ 3 ಯಶಸ್ಸಿಗೆ ಕಾರಣ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ. BJP ತನ್ನದೇ ಆದ ವಾದ, ಸಹಜವಾಗಿ ನಾವು ಯಾವ ರೀತಿ ಬಲ ತುಂಬಿತೀವಿ ವಿವಿಧ ಕ್ಷೇತ್ರಗಳಿಗೆ ಅನ್ನೋದು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.